ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಂಚಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವೀಡಿಯೋದಲ್ಲಿ ನಾನು ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂಸ್ಗಳನ್ನು ಯಾವ ರೀತಿ ಇನ್ಕ್ರೀಸ್ ಮಾಡ್ಬೋದು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವೇನಾದ್ರೂ ಒಂದು ಚಾನಲ್ ಮೀಡಿಯಾ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಏನಾದ್ರು ದೊಡ್ಡಿದ್ರೆ ಕಮೆಂಟ್ಸ್ ಮಾಡಿ. ಇವಾಗ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಒಂದು ಆಪ್ಷನ್ ಬಂದಿದೆ, ಒಂದು ಟೂಲ್ ಬಂದಿದೆ, ಅದರ ಹೆಸರಾಗಿರುತ್ತೆ ರಿಸರ್ಚ್ ಅಂತೇಳಿ. ಆ ರಿಸರ್ಚ್ ನೀವು ಜಸ್ಟ್ ಕ್ಲಿಕ್ ಮಾಡ್ತಾ ಹೋದರೆ ನಿಮಗೆ ಯೂಟ್ಯೂಬ್ನಲ್ಲಿ ಅಕ್ರಾಸ್ ವರ್ಲ್ಡ್ನಲ್ಲಿ ಯಾವ ರೀತಿ ಸರ್ಚ್ ಮಾಡ್ತಾರೆ, ಆ ಒಂದು ಸರ್ಚಿದ್ದು ಕೀವರ್ಡ್ ಯಾವ ರೀತಿ ನಮ್ಮ ಒಂದು ಯೂಟ್ಯೂಬರ್ಸ್, ಅದೇ ರೀತಿ ನಮ್ಮ ಒಂದು ವಾಚರ್ಸ್, ನಮ್ಮ ಒಂದು ವ್ಯೂವರ್ಸ್ ಯಾವ ರೀತಿ ಸರ್ಚ್ ಮಾಡ್ತಾರೆ, ಅದನ್ನು ಯೂಟ್ಯೂಬ್ ಜಸ್ಟ್ ಆ ಯೂಟ್ಯೂಬ್ ರಿಸರ್ಚ್ ಮಾಡಿಕೊಂಡು ಅದಕ್ಕಾಗಿ ಒಂದು ಹೊಸ ಒಂದು ಟೂಲ್ ಅನ್ನು ಅಪ್ಡೇಟ್ ಮಾಡಿದೆ. ಅದರ ಹೆಸರಾಗಿರುತ್ತೆ ರಿಸರ್ಚ್ ಅಂತ ಹೇಳಿ. ಈ ಒಂದು ವೇಳೆಯಲ್ಲಿ ಅದರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಆ ಒಂದು ರಿಸರ್ಚ್ನ ಇಟ್ಕೊಂಡ್ಬಿಟ್ಟು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಗ್ರೋ ಮಾಡಲಿಕ್ಕೆ ಈಸಿ ಆಗುತ್ತೆ, ಒಂದು ಯೂಟ್ಯೂಬ್ ಚಾನಲ್ ಅನ್ನು ಗ್ರೋ ಮಾಡಲಿಕ್ಕಂತೂ ಈಸಿ ಆಗುತ್ತೆ. ಸೊ ಈ ಒಂದು ವೇಳೆಯಲ್ಲಿ ಅದರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವೇ ನಮ್ಮ ಒಂದು ಚಾನಲ್ ಮೇಲೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಕೂಡ ನೀವು ಮರಿಬೇಡಿ. ಒಂದು ರಿಸರ್ಚ್ ಟೂಲ್ನಲ್ಲಿ ಅಕ್ರಾಸ್ ಇಂಡಿಯಾದಲ್ಲಿ ಯೂಟ್ಯೂಬ್ಸ್ನಲ್ಲಿ ಯಾವ ರೀತಿ ಸರ್ಚ್ ಮಾಡ್ತಾರೆ, ಅದರ ಒಂದು ಕೀವರ್ಡ್ಸ್ಗಳನ್ನು ಅಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ನಿಮ್ಮ ಒಂದು ಚಾನಲ್ನಲ್ಲಿ ನಿಮ್ಮ ಒಂದು ವ್ಯೂವರ್ಸ್, ನಿಮ್ಮ ಒಂದು ವಾಚರ್ಸ್ ಯಾವ ರೀತಿ ಕೀವರ್ಡ್ಸ್ಗಳನ್ನು ಯೂಸ್ ಮಾಡ್ತಾರೆ, ಸೊ ಆ ಒಂದು ಕೀವರ್ಡ್ಸ್ಗಳನ್ನು ಇಟ್ಕೊಂಡ್ಬಿಟ್ಟು ಹೀಗೆ ಆ ಒಂದು ಕಂಟೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕಂತೂ ಈಸಿ ಆಗುತ್ತೆ. ಈ ರೀತಿಯಾಗಿರುತ್ತೆ ನಿಮ್ಮ ಒಂದು ವ್ಯೂವರ್ಸ್ಗಳನ್ನು ಹೆಚ್ಚು ಮಾಡಲಿಕ್ಕೆ, ಅದೇ ರೀತಿ ಇನ್ಕ್ರೀಸ್ ಮಾಡಲಿಕ್ಕೆ ಕೂಡ ಯೂಟ್ಯೂಬ್ ನಮ್ಮ ಒಂದು ಚಾನಲ್ಗೆ ಹೊಸ ಒಂದು ಆಪ್ಷನ್, ಒಂದು ಟೂಲನ್ನು ಕೊಟ್ಟಿದೆ. ಒಂದು ಸ್ಕ್ರೀನ್ ಅನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ನೀವು ಬೆಸ್ಟ್ ನೋಡ್ತಾ ಹೋಗಿ. ನೀವು ಮೊದಲು ಏನು ಮಾಡ್ಬೇಕಂತ ಹೇಳಿದ್ರೆ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡೋಕ್ಕಾಗುತ್ತೆ. ಸೊ ನಾವು ಕ್ರೋಮಿಗೆ ಹೋಗ್ಬಿಟ್ಟು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡುವ. ಸೊ ಇಲ್ಲಿ ನಿಮಗೆ ಒಂದು ಅನಾಲಿಟಿಕ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ, ಅಲ್ಲಿ ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ರಿಸರ್ಚ್ ಅಂತ ಒಂದು ಆಪ್ಷನ್ ಬರುತ್ತೆ, ಅಲ್ಲಿ ಜಸ್ಟ್ ಕ್ಲಿಕ್ ಮಾಡಿ. ಸೊ ನಾನು ಹೇಳಿದಲ್ಲ ಆಲ್ರೆಡಿ ಯೂಟ್ಯೂಬ್ನಲ್ಲಿ ಒಂದು ಹೊಸ ಟೂಲ್ ಬಂದಿದೆ, ಅದರ ಹೆಸರಾಗಿರುತ್ತೆ ರಿಸರ್ಚ್ ಅಂತೇಳಿ. ಸೊ ಇಲ್ಲಿ ನೋಡಿ, ಸರ್ಚಸ್ ಅಕ್ರಾಸ್ ಯೂಟ್ಯೂಬ್, ಯೂಟ್ಯೂಬ್ನಲ್ಲಿ ನಿಮ್ಮ ಒಂದು ಯೂಟ್ಯೂಬರ್ಸ್, ಅದೇ ರೀತಿ ನಿಮ್ಮ ಒಂದು ಯೂಟ್ಯೂಬ್ನಲ್ಲಿ ನಮ್ಮ ಒಂದು ವಾಚರ್ಸ್ ಯಾವ ರೀತಿ ಸರ್ಚ್ ಮಾಡ್ತಾರೆ ಅಂತ ಹೇಳಿದರೆ ಜಸ್ಟ್ ಇಲ್ಲಿ ನೀವು ಚೆಕ್ ಮಾಡಿ. ಓಕೆ, ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಒಂದು ಚೆಕ್ ಮಾಡಿ, ಯೂಟ್ಯೂಬ್ ಸರ್ಚ್ ಐಟಮ್ ಜಸ್ಟ್ ಕ್ಲಿಕ್ ಮಾಡಿ. ಸೊ ಯೂಟ್ಯೂಬ್ನಲ್ಲಿ ಅವರು ನೋಡಿ, ಯೂಟ್ಯೂಬ್ ವೆಬ್ ಸಿರೀಸ್ ಆನ್ ಯೂಟ್ಯೂಬ್, ಯೂಟ್ಯೂಬ್ ಶಾರ್ಟ್ಸ್, ಅದೇ ರೀತಿ ಹಲವಾರು ಕೀವರ್ಡ್ಸ್ಗಳನ್ನು ನಾವು ಯೂಸ್ ಮಾಡಿಕೊಂಡು ನಮ್ಮ ಒಂದು ವಾಚರ್ಸ್ಗಳು ಏನು ಮಾಡ್ತಾರೆ, ಸರ್ಚ್ ಮಾಡ್ತಾರೆ. ಓಕೆ, ಸೊ ನಿಮಗೆ ಇಲ್ಲಿ ನೋಡಿ ಯೂಟ್ಯೂಬ್, ಓಕೆ ಫಾರ್ ಎಕ್ಸಾಂಪಲ್ ಸೊ ಇದರ ಒಂದು ವಾಲ್ಯೂಮ್ ಹೈ ಆಗಿರುತ್ತೆ, ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡುತ್ತೆ ಈ ಒಂದು ಕೀವರ್ಡ್ ಇದ್ದು ವಾಲ್ಯೂಮ್ ಹೈ ಆಗಿರುತ್ತೆ. ಸೊ ಈ ಒಂದು ಕೀವರ್ಡ್ಸ್ನ ಇಟ್ಬಿಟ್ಟು ನಿಮಗೆ ಯೂಟ್ಯೂಬ್ ಇದ್ದು ಕಂಟೆಂಟ್ಸ್ ಕ್ರಿಯೇಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಯುವರ್ ವ್ಯೂವರ್ ಸರ್ಚಸ್, ನಿಮ್ಮ ಒಂದು ವ್ಯೂವರ್ಸ್ ಏನೆಲ್ಲ ಸರ್ಚ್ ಮಾಡ್ತಾರೆ, ಸೊ ಆಲ್ ಸರ್ಚಸ್ಗೆ ಕ್ಲಿಕ್ ಮಾಡ್ಬೋದು, ಇಲ್ಲಾಂದರೆ ಕಂಟೆಂಟ್ಸ್ ಗ್ಯಾಪಿಗೆ ಕ್ಲಿಕ್ ಮಾಡ್ಬೋದು. ಸೊ ಮೊದಲು ನಾನು ಹೇಳ್ತಾ ಇದ್ದೀನಿ ಆಲ್ ಸರ್ಚಸ್, ಓಕೆ, ಆಮೇಲೆ ನಿಮಗೆ ಕಂಟೆಂಟ್ಸ್ ಗ್ಯಾಪ್ ಅಂತ ಏನಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ನಿಮಗೆ ಇಲ್ಲಿ ಬೇಕಾದರೂ ಕಂಟ್ರೀಸ್, ಜಿಯೋಗ್ರಫಿ, ಅವ್ರ ಬೇಕು ಇಂಡಿಯಾ ಆದರೆ ಇಂಡಿಯಾಗೆ ಕ್ಲಿಕ್ ಮಾಡ್ಬೋದು. ಸೊ ಇಲ್ಲಿ ನೋಡಿ ನಿಮ್ಮ ಒಂದು ವ್ಯೂವರ್ಸ್ ಏನಾದ್ರು ಸರ್ಚ್ ಮಾಡ್ತಾರೆ ನೋಡಿ, ಎಗ್ ಬಿರಿಯಾನಿ, ಯೂಟ್ಯೂಬ್ ಚಾನಲ್, ಜಿ ಬಿ, ವಾಟ್ಸಪ್, ಇನ್ಸ್ಟಾಗ್ರಾಮ್ ರೀಲ್ಸ್, ಟ್ರೈನ್, ಅದರ ಒಂದು ವಾಲ್ಯೂಮ್ಸ್ಗಳು ಹೈ ಆಗಿರುತ್ತೆ. ಇದರ ಒಂದು ಪೇಜಸ್ 3 ಇರುತ್ತೆ ನೋಡಿ, 2ಗೆ ಹೋದರೆ ಏನೆಲ್ಲ ಐಟಮ್, ನಂಬರ್ ಸಿಸ್ಟಮ್, ಗೂಗಲ್ ಪೇ ಅಕೌಂಟ್, ಟ್ಯಾಬ್ಲೆಟ್ಸ್. ಸೊ ಹೌಟಿಗೆ ಹೋದ್ರೆ ನೋಡಿ, ಸೊ ಇಲ್ಲಿ ಒಂದು ಕ್ವಶನ್ ಮಾರ್ಕ್ ಅಂತಿದ್ದಾರೆ, ಅಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ನೋಡಿ, ಈ ಕ್ವಶನ್ ಮಾರ್ಕಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ವ್ಯೂವರ್ಸ್ ಕಾಂಟ್ ಫೈಂಡ್ ಎನಿ ರಿಸಲ್ಟ್ ಫಾರ್ ದೇರ್ ಸರ್ಚಸ್. ಕೆಲವೊಮ್ಮೆ ಅವರು ಸರ್ಚ್ ಮಾಡಿದಾಗ ಅವರಿಗೆ ಒಂದು ರಿಸಲ್ಟ್ ಕರೆಕ್ಟಾಗಿ ಸಿಗಲ್ಲ, ಕೆಲವೊಮ್ಮೆ ಸಿಗಲ್ಲ. ಅದೇ ರೀತಿ ವ್ಯೂವರ್ಸ್ ಕಾಂಟ್ ಫೈಂಡ್ ಎಕ್ಸಾಕ್ಟ್ ಮ್ಯಾಚ್ ಅವರ್ ದೇರ್ ಸರ್ಚಸ್. ಓಕೆ,
ಅವ್ರು ಸರ್ಚ್ ಮಾಡುವಾಗ ಲೋ ಕ್ವಾಲಿಟಿ ಕೂಡ ಸಿಕ್ಕಿರ್ಬೋದು. ಅದೇ ರೀತಿ ವಿವರ್ಸ್ ಕಾಂಟ್ ಫೈಂಡ್ ರಿಲೆವೆಂಟ್ ವಿಡಿಯೋ, ಅದಕ್ಕೆ ಸಂಬಂಧಿಸಿದಂತಹ ವೀಡಿಯೋಸ್ ಅವ್ರಿಗೆ ಸಿಕ್ಕಿಲ್ಲ ಅಂತೇಳಿದರೆ ನಿಮಗೆ ಆ ಒಂದು ಕಂಟೆಂಟ್ ಅದೊಂದು ಕಂಟೆಂಟ್ ಗ್ಯಾಪ್ ಆಗಿರುತ್ತೆ. ಕಂಟೆಂಟ್ ಗ್ಯಾಪ್ ಅಂತ ಹೇಳಿದ್ರೆ ನಿಮ್ಮ ಒಂದು ವ್ಯೂವರ್ಸ್ ಸರ್ಚ್ ಮಾಡುವಾಗ ಅವರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಒಂದು ವೀಡಿಯೋದಲ್ಲಿ ಸಿಕ್ಕಿಲ್ಲ, ಯಾಕಂತ ಹೇಳಿದರೆ ಲೋ ಕ್ವಾಲಿಟಿ ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಬಂದುಬಿಟ್ಟು ಆ ಒಂದು ವೀಡಿಯೋದಲ್ಲಿ ಕರೆಕ್ಟಾಗಿ ರಿಸಲ್ಟ್ ಸಿಕ್ಕಿರ್ಲಿಕ್ಕಿಲ್ಲ. ಓಕೆ, ಸೊ ಈ ಒಂದು ಕಂಟೆಂಟ್ಸ್ಗಳನ್ನ ಇಟ್ಕೊಂಡ್ಬಿಟ್ಟು ನಮಗೆ ಕಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಈ ರೀತಿಯಿಂದಾಗಿ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಜಾಸ್ತಿ ಆಗಲಿಕ್ಕೆ ಕೂಡ ಈಸಿ ಆಗುತ್ತೆ. ಸೊ ಇದನ್ನು ಕೂಡ ನಿಮಗೆ ಸೇವ್ ಮಾಡಲಿಕ್ಕೆ ಕೂಡ ಈಸಿ ಆಗುತ್ತೆ ನೋಡಿ. ಫಾರ್ ಎಕ್ಸಾಂಪಲ್, ನಿಮಗೆ ಇದನ್ನು ಸೇವ್ ಮಾಡಬೇಕಂತ ಹೇಳಿದರೆ ಸೇವ್ ಮಾಡ್ಬೋದು. ಯಾಕಂತೇಳಿದರೆ ಇದು ಲಾಸ್ಟ್ 28 ಡೇಸ್ ಇದ್ದು ರಿಸರ್ಚ್ ಆಗಿರುತ್ತೆ. ಈ ಒಂದು ಕೀವರ್ಡ್ಸ್ಗಳನ್ನ ಇಟ್ಬಿಟ್ಟು ನಿಮಗೆ ಯೂಟ್ಯೂಬ್ನಲ್ಲಿ ಕಂಟೆಂಟ್ಸ್ ಕ್ರಿಯೇಟ್ ಮಾಡಲಿಕ್ಕೆ ಈಸಿ ಆಗಿರುತ್ತೆ. ಅದೇ ರೀತಿ ಹೆಚ್ಚು ವ್ಯೂಸ್ಗಳನ್ನ ಬರಲಿಕ್ಕೆ ಕೂಡ 100% ಹೆಲ್ಪ್ ಆಗುತ್ತೆ. ಇದಾಗಿರುತ್ತೆ ಅನಾಲಿಟಿಕ್ಸ್ನಲ್ಲಿ ಹೊಸ ಟೂಲ್ಸ್ ಕಾಲ್ಡ್ ಆಸ್ ರಿಸರ್ಚ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಸ್ಕೊಳ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಹಲವಾರು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಯಾಕಂದ್ರೆ ಈ ಒಂದು ವಿಡಿಯೋ ನೀವು ಭಾಳ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಲೈಕ್ ಮಾಡಲಿಕ್ಕೆ ಮರೆಯಬೇಡಿ. ಇನ್ನೊಂದು ವಿಡಿಯೋ ಸಿಗ್ತೀನಿ ಅದುವರೆಗೂ.